ಬಿಎಂಟಿಸಿ ಬಸ್ನಲ್ಲಿ ಪದೇ ಪದೇ ಹಲ್ಲಿ ಆಗ್ತಿರುವ ಹಿನ್ನೆಲೆಯಲ್ಲಿ ಗನ್ ಲೈಸೆನ್ಸ್ಗಾಗಿ ಪತ್ರವನ್ನು ರವಾನೆ ಮಾಡ್ತಾರೆ. ನೋಡಿ, ಆಗಾಗ ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಬಿಎಂಟಿಸಿ ಬಸ್ನಲ್ಲಿ ಪದೇ ಪದೇ ಹಲ್ಲೆಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗನ್ ಲೈಸೆನ್ಸ್ ಅನುಮತಿಗೆ ಬಿಎಂಟಿಸಿ ಎಂಪಿಗೆ ಪತ್ರವನ್ನು ರವಾನೆ ಮಾಡಲಾಗಿದೆ. ಬಿಎಂಟಿಸಿ ಚಾಲಕ ನಿರ್ವಾಹಕರಿಗೆ ರಕ್ಷಣೆ ಬೇಕು ಅಂತ ಈ ಪತ್ರದ ಮೂಲಕ ಮನವಿಯನ್ನು ಮಾಡಲಾಗಿದೆ. ಬಿಎಂಟಿಸಿ ಚಾಲಕರಿಂದ ಎಂಬಿಗೆ ಪತ್ರ ಬರೆದು ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಗನ್ ಲೈಸೆನ್ಸ್ ಪಡೆಯುವುದಕ್ಕೆ ಅನುಮತಿ ನೀಡಿ ಪತ್ರವನ್ನು ರವಾನೆ ಮಾಡೋದು. ಪ್ರತಿದಿನ 24 ಗಂಟೆ ತಮ್ಮ ಜೀವದ ಹಂಗನ್ನು ತೊರೆದು ಕೆಲಸ ಮಾಡ್ತಾ ಇದ್ದೀವಿ. ನಗರದ ಭಾರಿ ವಾಹನ ದಟ್ಟಣೆ ಮತ್ತು ಕಲುಷಿತ ಮಾಲಿನ್ಯದ ನಡುವೆ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಚಾಲಕರು ಮತ್ತು ನಿರ್ವಾಹಕರು. ಇದರ ನಡುವೆ ಆಗಾಗ ಗಲಾಟೆ ಜಗಳ ಅನ್ನೋದು ಹೆಚ್ಚಾಗ್ತಾ ಇದೆ. ಸಂಸ್ಥೆಯ ಕನ್ನಡಿಗ ನೌಕರರ ಮೇಲೆ ಅನ್ಯ ರಾಜ್ಯದ ಪ್ರಯಾಣಿಕರಿಂದ ಮಾರಣಾಂತಿಕ ಹಲ್ಲೆ ಆಗಿದೆ ಅನ್ನೋದಾದರೆ ನಮ್ಮ ಜೀವ ರಕ್ಷಣೆಯನ್ನು ಯಾರು ಮಾಡುವುದು ಅಂತ ಈ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಜೀವ ರಕ್ಷಣೆಗೆ ಗನ್ ಲೈಸೆನ್ಸ್ ಪಡೆಯೋದಕ್ಕೆ ಅನುಮತಿ ಕೊಡುವಂತೆ ಪತ್ರ ಬರೆದಿದ್ದಾರೆ. ಬಿಎಂಟಿಸಿ ಎಂಡಿ ರಾಮಚಂದ್ರ ಅವರಿಗೆ ಸಿಬ್ಬಂದಿ ಪತ್ರವನ್ನು ಬರೆದಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಹೌದು, ಬಿಎಂಟಿಸಿ ಬಸ್ ಅಂದಾಗ ಆಗಾಗ ಹಲ್ಲೆಯೋ ಮತ್ತೇನೋ ಘಟನೆಗಳು ಸಂಭವಿಸ್ತಾನೆ ಇದ್ದಾವೆ. ಬಿಎಂಟಿಸಿ ಚಾಲಕ ನಿರ್ವಾಹಕರ ರಕ್ಷಣೆಗೆ ಈಗ ಏನಂತ ಮನವಿ ಮಾಡ್ಕೊಂಡಿದ್ದಾರೆ? ಆ ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ? ಗನ್ ಇಟ್ಕೊಳ್ಳೋದೇ ಪರಿಹಾರನಾ, ಬೇರೆ ಪರ್ಯಾಯ ಮಾರ್ಗಗಳಿಲ್ವ? ದಿವ್ಯ, ಒಂದ್ ಕಡೆ ಚಾಲಕರೇನು ಈಗ ಗನ್ ಕೊಡಿ, ನಮ್ಗೆ ಗನ್ ಲೈಸೆನ್ಸ್ ಅನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಪತ್ರವನ್ನ ಕೊಟ್ಟಿರುವಂತದ್ದು. ಒಂದು ವೇಳೆ ಇದು ಗನ್ಗಳೇನಾದ್ರೂ ಬೆಂಗಳೂರಿನಲ್ಲಿ ಇಡೀ ಜನಜೀವನವನ್ನ ಜನನಾಡಿಯನ್ನ ಸಾಗಿಸುವಂತಹ ಬಿಎಂಟಿಸಿ ಒಂದೊಳ್ಳೆ ಸಾರಿಗೆ ವ್ಯವಸ್ಥೆ ಎನ್ನುವಂತ ಹೆಸರನ್ನ ಪಡ್ಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಪ್ರಯಾಣಿಕರು ಪ್ರತಿನಿತ್ಯವೂ ಕೂಡ ಒಂದು ರೂಟ್ಗೆ ಎಲ್ಲಿಲ್ಲಾದ್ರೂ ಕೂಡ 50-60 ಜನ ಒಂದು ಬಸ್ ನಲ್ಲಿ ಸಂಚಾರ ಮಾಡ್ತಾರೆ ಒಂದೊಂದು ಪ್ರತಿ ಒಂದು ಸಮಯದಲ್ಲೂ ಕೂಡ. ಈ ಒಂದು ಸಂದರ್ಭದಲ್ಲಿ ಬಿಎಂಟಿಸಿ ಚಾಲಕನ ಬಳಿ ಗನ್ ಇದೆ ಎನ್ನುವಂತ ನಿಟ್ಟಿನ ಪ್ರಯಾಣಿಕರಿಗೆ ಗೊತ್ತಾದ್ರೆ ಅದು ಸಾಕಷ್ಟು ದುಷ್ಪರಿಣಾಮ ಬೀರುವಂತ ಕೆಲಸ ಬಿಎಂಟಿಸಿ ಕೂಡ ಆಗುತ್ತೆ. ಇದು ಒಂದ್ ಕಡೆ ಆದ್ರೆ ಬಿಎಂಟಿಸಿ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಲ್ಲೆಗಳಾಗ್ತಾ ಇದಾವೆ. ನಿನ್ನೆ ಮೊನ್ನೆ ಆದಂತಹ ಘಟನೆ ಕೂಡ ಒಬ್ಬ ನಿರ್ವಾಹಕ ಓಲ್ವೆ ಬಸ್ಲಿದ್ದಂತ ನಿರ್ವಾಹಕ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡೆಯುವಂತ ಕೆಲಸ ಆಗ್ತಾ ಇದೆ. ಸಾವು ನೋವಿನ ನಡುವೆ ತನ್ನ ಜೀವನವನ್ನ ಹೋರಾಟ ಮಾಡುವಂತ ಕೆಲಸ ಆಗ್ತಾ ಇದೆ. ಈ ಒಂದು ಕಾರಣವನ್ನ ಇಟ್ಕೊಂಡು ಚಾಲಕರೇ ಸದ್ಯ ಬಿಎಂಟಿಸಿ ನಿಗಮದ ಚಾಲಕರೇ ಅವ್ರ ಸಂಘಟನೆ ಒಂದು ಕೊಟ್ಕೊಂಡು ಸಂಘಟನೆ ಮೂಲಕವಾಗಿ ಬಿಎಂಟಿಸಿ ನಿಗಮದ ವ್ಯವಸ್ಥಾಪನೆ ನಿರ್ದೇಶಕರಿಗೆ ಪತ್ರವನ್ನ ಬರ್ತಿರುವಂತದ್ದು, ನಮಗೆ ರಕ್ಷಣೆ ಕೊಡಿ, ದಿನದ 24 ಗಂಟೆಯೂ ಕೂಡ ನಾವು ಒಂದೊಳ್ಳೆ ಸಾರಿಗೆ ಸೇವೆಯನ್ನ ಕೊಡ್ತಾ ಇದ್ದೇವೆ, ಸಾರಿಗೆ ವ್ಯವಸ್ಥೆಯನ್ನ ಸರಿಪಡಿಸುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಬಿಎಂಟಿಸಿ ನಿಗಮ ಲಾಸ್ಟ್ನಲ್ಲಿ ತೇಳ್ತಿರುವಂತದನ್ನ ಲಾಭದಾಯಕವಾದ ತರುವಂತ ಕೆಲಸ ನಮ್ಮ ಸಿಬ್ಬಂದಿಗಳು ಕೂಡ ಪ್ರಮುಖ ಕಾರಣ. ಆದ್ರೆ ನಮಗೆ ರಕ್ಷಣೆ ಇಲ್ಲ, ಜೀವದ ಹಂಗು ತೊರೆದು ನಾವು ಕೆಲಸವನ್ನ ಮಾಡ್ತಿದ್ದೇವೆ. ಈ ಕಾರಣದಿಂದಾಗಿ ನಮಗೆ ರಕ್ಷಣೆ ಬೇಕು ಅಂತಂದ್ರೆ ಗನ್ಗೆ ಗನ್ ಏನಿರುತ್ತೋ ಆ ಗನ್ ನಮ್ ಬಳಿ ಇದ್ರೆ ಸೂಕ್ತವಾದಂತ ರಕ್ಷಣೆ ಒದಗಿಸಿದಂತ ಆಗತ್ತೆ. ಇದಕ್ಕೆ ಲೈಸೆನ್ಸ್ ಅನ್ನ ಅನುಮತಿ ಕೊಡಿ ಅನ್ನುವಂತದಲ್ಲಿ ಈ ವ್ಯವಸ್ಥೆ ಜಾರಿ ಮಾಡಲಿ ಅನ್ನುವಂತದಲ್ಲಿ ಮನವಿ ಪತ್ರವನ್ನ ಕೊಟ್ಟಿರುವಂತದ್ದು. ಈ ಒಟ್ಟಾರೆಯಾದ ಪ್ರಕರಣ ಸಂಬಂಧಪಟ್ಟ ನೋಡೋದಂದ್ರೆ ಒಂದು ಕಡೆ ಪ್ರಯಾಣಿಕರನ್ನ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಿಎಂಟಿಸಿ ನಿಗಮಕ್ಕೆ ತಂದೊಡ್ಡುತ್ತೆ, ಮತ್ತೊಂದ್ ಕಡೆ ತಮ್ಮ ಜೀವ ರಕ್ಷಣೆಗಾಗಿ ಗನ್ಗಳಿದ್ರೆ ಬೆಟರ್ ಎನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರಿನ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತ ಇನ್ಸಿಡೆಂಟ್ಗಳು ಕೂಡ ದಾಖಲಾಗ್ತಾ ಇರುವಂತದ್ದು ಒಂದು ಉದಾಹರಣೆಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಮಧ್ಯದಲ್ಲಿ ಬಿಎಂಟಿಸಿ ನಿಗಮ ಮಾತ್ರ ಪೇಚಿಗೆ ಸಿಲುಕಿದಂತೆ ಕಾಣ್ತಾ ಇದೆ. ಇದಕ್ಕೆಲ್ಲವೂ ಕೂಡ ನಿಗಮ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ, ಜೊತೆಗೆ ಆಗ್ತಿರುವಂತ ಘಟನೆಗಳು ಮತ್ತೆ ಮರುಕಳದಂತೆ ಯಾವ ರೀತಿ ಕ್ರಮವನ್ನ ಜಾರಿ ಮಾಡುತ್ತೆ ಎನ್ನುವಂತಲ್ಲಿ ಕಾದು ನೋಡ್ಬೇಕಾಗಿರುವಂತ ಪ್ರಶ್ನೆ ಆಗಿದೆ. ದಿವ್ಯ, ಮಂಜು, ಈಗ ಚಾಲಕರು ನಿರ್ವಾಹಕರು ಅಂದ್ರೆ ಹೌದು 24 ಗಂಟೆ ಕೆಲಸ ಮಾಡೋರು, ಜನಸೇವೆಗೆ ಅಂತ ನಿಂತ್ಕೊಂಡಿದ್ದು ಇರೋರು, ಇವರ ರಕ್ಷಣೆಗೆ ಅಂತ ಏನಾದ್ರೂ ಇದುವರೆಗೂ ಏನಾದ್ರೂ ಸೂತ್ರಗಳನ್ನ ಅಳವಡಿಸ್ಕೊಂಡಿದ್ಯಾ ನಿಗಮ? ದಿವ್ಯ, ಈ ಒಂದು ವಿಚಾರವಾಗಿ ನೋಡೋದಾದ್ರೆ KSRTC ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಅಪಘಾತಗಳಾಗುವಂತ ಸಂದರ್ಭದಲ್ಲಿ 1 ಕೋಟಿ ವಿಮೆಯನ್ನ ಕೊಟ್ಟಿರುವಂತ ಕೆಲಸ ಆಗ್ತಾ ಇದೆ. ಬಿಎಂಟಿಸಿ ಕೂಡ ನಮಗ್ ತಿಳಿದಿರುವಂತ ಮಾಧ್ಯಮಗಳಿಗೆ ಮಾಹಿತಿ ತಿಳಿದಿರುವಂತ 40-50 ಲಕ್ಷ ಈ ಒಂದು ವಿಮೆ ಇದೆ ಎನ್ನುವಂತ ನಿಟ್ಟಿನಲ್ಲಿ ಅಷ್ಟೇ ಮಾಹಿತಿ ಇರುವಂತದ್ದು. ಇದ್ರ ಜೊತೆಗೆ ಬೆಂಗಳೂರಿನಲ್ಲಿ ಇತ್ತೀಚಿನ ನಡುವೆ ಆಗ್ತಾ ಇರುವಂತ ಘಟನೆಗಳು, ನಿನ್ನೆ ಮೊನ್ನೆ ಆದಂತಹ ವೋಲೋ ಬಸ್ ನಲ್ಲಿ ಕೊಲೆ ಪ್ರಕರಣ ಏನಿದೆಯಾ, ಯುವಕ ಒಂದು ರೌಡಿ ರೀತಿಯಲ್ಲಿ ಇದು ನಿರ್ವಾಹಕನ ಮೇಲೆ ಚಾಕು ಇರಿತ ಮಾಡಿರುವಂತದ್ದು, ಬಸ್ ಅನ್ನ ಹಾಳ್ ಮಾಡಿರುವಂತದ್ದಾಗ್ಲಿ, ಇದೆಲ್ಲದಕ್ಕೂ ಕೂಡ ಸೂಕ್ತವಾದಂತ ಕ್ರಮಗಳನ್ನ ಬಿಎಂಟಿಸಿ ನಿಗಮ ತೆಗೆದುಕೊಳ್ಳಲೇಬೇಕಾಗತ್ತೆ. ಜೊತೆಗೆ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕೂ ಕೂಡ ಇದು ಮುಟ್ಟಿದ್ದು, ಮುಂದಿನ ದಿನಗಳಲ್ಲಿ ರಕ್ಷಣೆಗೆ ಯಾವ ರೀತಿ ಮುಂದಾಗ್ತಾರೆ, ಅದರಲ್ಲೂ ಚಾಲಕ ಮತ್ತು ನಿರ್ವಾಹಕರಿಗೆ ಈ ರೀತಿ ಪ್ರಕರಣಗಳು ಮುಂಬರುವ ದಿನಗಳಲ್ಲಿ ಆಗ್ಬಾರ್ದು,
ಇನ್ನು ಹೆಚ್ಚಿನ ರೀತಿಯಲ್ಲಿ ರಕ್ಷಣೆ ಇರುವಂತದ್ದ ಕೆಲಸಕ್ಕೆ ನಿಗಮ ಕೂಡ ಮುಂದಾಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯಗಳು ಏರಲಾಗ್ತಾ ಇದೆ. ಈ ಒಂದು ಸಂಬಂಧಪಟ್ಟಾಗೆ ಬಿಎಂಟಿಸಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಸಾರಿಗೆ ಸಚಿವರಿಗೂ ಕೂಡ ಮಾಹಿತಿ ತಲುಪಿಸಿದ್ದು, ಸಚಿವರು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಇನ್ನಷ್ಟು ಹೆಚ್ಚಿನ ಜಾಗೃತಿ ವಹಿಸುವ ಜೊತೆಗೆ ಇವರಿಗೆ ಇನ್ನಷ್ಟು ರಕ್ಷಣೆ ಕೊಡುವಂತ ಕೆಲಸ ಯಾವ ರೀತಿ ಮಾಡ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಷ್ಟೇ ಗೊತ್ತಾಗಬೇಕಾಗತ್ತೆ. ದಿವ್ಯಾ, ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.